ಚಿಕ್ಕಬಳ್ಳಾಪುರ ಠಾಣೆ ಎದುರು ಎರಡೂ ಸಮುದಾಯದ ವಾಕ್ಸಮರ ಜೋರಾಗಿದೆ. ಚಿಕ್ಕಬಳ್ಳಾಪುರ ನಗರ ಠಾಣೆ ಎದುರು ಪ್ರಕ್ಷುಬ್ಧ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ನೋಡ್ತಾ ಇದ್ರೆ ದೃಶ್ಯಾವಳಿಗಳನ್ನು. ತನ್ನ ರಕ್ತವನ್ನು ಸುರಿಸಿ ಮನುಷ್ಯನ ಪಾಪವನ್ನು ಬಿಡುಗಡೆ ಮಾಡಬೇಕು ಎಂಬುದಾಗಿ ಆತನು ಈ ಲೋಕಕ್ಕೆ ಕಳೆದು ಬಂದನು. ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರಕ್ಕೆ 600 ವರ್ಷಗಳ ಹಿಂದೆ ಹಳೆಯ ಒಡಂಬಡಿಕೆ ಪುಸ್ತಕದಲ್ಲಿ ಬರೆದಿದೆ. ಆತನು ಎಲ್ಲಿ ಹುಟ್ಟುತ್ತಾನೆ, ಎಲ್ಲಿ ಜೀವಿಸ್ತಾನೆ, ಹೇಗೆ ಸಾಯುತ್ತಾನೆ, ಹೇಗೆ ಪುನರುದ್ಧಾನವಾಗಿ ಹೋಗುತ್ತಾನೆ ಎಂಬುದಾಗಿ. ಯೇಸುಕ್ರಿಸ್ತನು ಈ ಲೋಕದಲ್ಲಿ ಬಂದಿರುವುದು ಒಂದು ಧರ್ಮವನ್ನು ಮಾಡುವುದು. ರಸೌದಿಗೆ ಮುದುಕೃಷ್ಣನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ. ಮುದುಕೃಷ್ಣ, ಈ ರೀತಿಯಾಗಿ ಮತಾಂತರ ಪದೇ ಪದೇ ನಡೀತಾ ಇದ್ರೂ ಕೂಡ ಅಲ್ಲಿರುವಂತಹ ಜನ ಯಾರೂ ಕೂಡ ಈ ವಿಚಾರದಲ್ಲಿ ತಿರುಗಿ ಬಿದ್ದಿರಲಿಲ್ವಾ? ಇದು ಒತ್ತಾಯ ಪೂರ್ವಕವಾಗಿ ಅಲ್ವಾ? ಏನಿದು ಆಮಿಷ ಒಡ್ಡಿ ಏನಾದರೂ ತಗೊಳ್ತಾ ಇದ್ರ ಈ ರೀತಿಯಾಗಿ? ಖಂಡಿತ ಅರುಣ್, ಏನಂತಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಇವತ್ತು ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವಂತಹ ಕಂದವಾರ ಅಂತ ಆ ಒಂದು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಇವತ್ತು ಅಂದ್ರೆ ಒಂದು 25ಕ್ಕೂ ಹೆಚ್ಚು ಜನ ಮಕ್ಕಳು ಮತ್ತೆ ವಯಸ್ಕರು ಸೇರಿದಂತೆ ಒಂದು 15 ಜನ ವಯಸ್ಕರು ಕೂಡ ಇದ್ರು. ಎಲ್ಲರನ್ನ ಸೇರಿಸಿಕೊಂಡು ಅವರಿಗೆ ಕ್ರೈಸ್ತ ಧರ್ಮದ ಬಗ್ಗೆ ಪಾಠ ಪ್ರವಚನ ಮತ್ತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಏಕಾಏಕಿ ಆ ಒಂದು ಮನೆಯ ಮೇಲೆ ದಾಳಿ ಮಾಡಿದರೆ, ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನ ನೀವು ಯಾಕೆ ಇಷ್ಟೊಂದು ಜನ ಮಕ್ಕಳನ್ನ ಕೂರಿಸಿಕೊಂಡು ಈ ರೀತಿಯ ಮತಾಂತರ ಯತ್ನವನ್ನ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ, ನಾವು ಯಾವುದೇ ರೀತಿಯ ಮತಾಂತರವನ್ನ ಮಾಡ್ತಾ ಇಲ್ಲ, ಬದಲಾಗಿ ಅವರಿಗೆ ಟೈಲರಿಂಗ್ ಕೆಲಸವನ್ನ ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಇವತ್ತು ಭಾನುವಾರ ಆಗಿರುವಂತಹ ಕಾರಣ ಅವರಿಗೆ ಅದರ ಒಂದು ತರಬೇತಿ ಹೇಗಿರುತ್ತೆ ಅನ್ನೋದ್ರ ಮಾಹಿತಿಯನ್ನ ಕೊಡ್ತಾ ಇದೀವಿ ಅಂತಕ್ಕಂಥ ಮಾಹಿತಿಯನ್ನ ಹೇಳಿದ್ರೆ, ಹಾಗಾಗಿ ತೆರಳಿದಂತಹ ಸಂಘಟನೆಯವರು ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸ್ಥಳಕ್ಕೆ ಬಂದಂತಹ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಕೂಡ ಅಲ್ಲಿ ಏನು 3 ಜನ ಪಾದ್ರಿಗಳು ಮತ್ತೆ ಪ್ರೇಯರ್ ಮಾಡ್ತಾ ಇದ್ರು, ಆ 3 ಜನರನ್ನ ವಶಕ್ಕೆ ಪಡೆದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ಕರ್ತಂದಿದ್ರು. ಹಾಗಾಗಿ ಈ ಒಂದು ಮಾಹಿತಿಯನ್ನು ಓಕೆ ಜಸ್ಟ್ ಹ್ಯಾಂಗ್ ಆನ್. ನಮ್ಮ ಜೊತೆಗೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರಾಗಿರುವಂತಹ ರಾಘವೇಂದ್ರ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನಾಗ್ತಾ ಇತ್ತು ಸರ್ ಅಲ್ಲಿ? ಸರ್ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, 3 ತಿಂಗಳಿಂದ ಇವರು ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡು ಟೈಲರಿಂಗ್ ಹೇಳ್ಕೊಡ್ತೀವಿ ಅಂತೇಳಿ ಒಂದು ರೂಮ್ ಮಾಡಿದ್ರು. ಮನೆಯನ್ನ ಬಾಡಿಗೆಗೆ ತಗೊಂಡು ನಾವು ಅಲ್ಲಿ ಹೋದಾಗ ಏನ್ ಮಾಡುದು, 3 ತಿಂಗಳ ಹಿಂದ್ಗಡೆ ಚಿಕ್ಕ ಚಿಕ್ಕ ಮಕ್ಕಳು, 3 ವರ್ಷದಿಂದ 5 ವರ್ಷದ ಮಕ್ಕಳನ್ನ ಹಿಂಗೆ ಮನೆಯಲ್ಲಿ ಕುಂಡಿಸ್ಕೊಂಡು ನಮ್ಮ ಹಿಂದೂಗಳನ್ನ ಬೈಯುವಂತ ಕಾರ್ಯಕ್ರಮ ಮಾಡ್ತಾ ಇದ್ರು ಅವ್ರು. ನಾವು ಹೋದಾಗ 3 ತಿಂಗಳ ಹಿಂದ್ಗಡೆ ನಾವು ಸರ್ ಈ ರೀತಿ ಎಲ್ಲ ಮಾಡೋದ್ ತಪ್ಪು ಅಂತ ಹೇಳಿದಾಗ ಅವ್ರು ನಮ್ ಕ್ಷಮೆ ಕೇಳಿ ಒಲ್ಟೋದ್ರು. ನಾವ್ ಈ ತರ ಕಾರ್ಯಕ್ರಮ ಮತ್ತೆ ಎಲ್ಲೂ ಮಾಡೋದಿಲ್ಲ ಅಂತೇಳಿ ಒಲ್ಟೋದ್ರು. ಒಲ್ಟೋದ್ಮೇಲೆ ಮತ್ತೆ ಇದು 3 ತಿಂಗಳಾದ್ಮೇಲೆ ಮತ್ತೆ ಅದೇ ರೀತಿಯಾಗಿ ಅದೇ ಮನೆಯಲ್ಲೇ ಮಾಡ್ತಾ ಇದ್ದಾಗ ನಾವು ಹೋಗಿ ಏನ್ ಸರ್ ಇತರಲ್ಲ ಮಾಡ್ತಾ ಇದ್ರ ತಪ್ಪಲ್ವಾ ಅಂತ ಕೇಳಿದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ದೌರ್ಜನ್ಯ ಮಾಡ್ಬಿಟ್ಟು ಇಲ್ಲ ನಾವ್ ಏನ್ ಮಾಡಿದ್ವಿ ನಿಮ್ಗೆ ಹಂಗೆ ಹಿಂಗೆ ಅಂತ ಇದ ಮಾತು ಮಾತಿಗೆ ಬೆಳೆದಾಗ ನಾವ್ ಕೇಳಿದ್ರಿ, 3 ವರ್ಷದ ಮಕ್ಕಳಿಗೆ ನಾವು ಟೈಲರಿಂಗ್ ಹೇಳ್ಕೊಡ್ತೀರಿ 5 ವರ್ಷದ ಮಕ್ಕಳಿಗೆ ಅಂತ ಹೇಳಿದಾಗ ನಾವ್ ಕೇಳಿದ್ರಿ, 5 ವರ್ಷದ 3 ವರ್ಷದ ಮಕ್ಳು ನೀವ್ ಹೆಂಗ ನೀವ್ ಟೈಲರಿಂಗ್ ಹೇಳ್ಕೊಡ್ತೀರಾ ಅಂತ. ಅಲ್ಲಿರೋರ್ನೆಲ್ಲ ಕೇಳಿದ್ರೆ ನಮ್ಮ ಹಿಂದೂಗಳನ್ನ ಅವೇಳನವಾಗಿ ಬೈತಾ ಇದ್ದ ಹುಡುಗರು ಹೇಳ್ತಾರೆ ಈ ತರ ಎಲ್ಲ ಮಾತಾದ್ರು ಸರ್ ತಿನ್ನೋದಕ್ಕೆ ಕೈಕಳು ಕೊಟ್ರು ಅದಕ್ಕೆ ಬಂದಿದ್ದೀರಿ, ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತೇಳಿ ವಿಚಾರ ಬಂದಾಗ ನಾವು ಪೊಲೀಸ್ ಅವ್ರಿಗೆಲ್ಲ ತಿಳಿಸಿದ್ರಿ. ಅವ್ರ ಹತ್ರ ಏನಿದೆ ಪ್ರೂಫು ಬೈಬಲ್ ಪುಸ್ತಕಗಳೆಲ್ಲ ತಗೊಂಡೋಗಿ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇವಾಗ ಫೈಲ್ ಮಾಡ್ತಾ ಇದೀರಿ ಸರ್. ಓಕೆ ರಾಘವೇಂದ್ರ ಅವರೇ, ಒಂದು ವಿಚಾರ ಇದ್ರಲ್ಲಿ ಅವರು ಯೇಸುವಿನ ಬಗ್ಗೆ ಹೇಳ್ತಾ ಇದ್ರು ಅಂತ ಹೇಳಿ, ಓಕೆ ಫೈನ್. ಈಗ ಅವರು ಯಾರು ಏನು ಎಲ್ಲಿಂದ ಬಂದ್ರು ಏನಾದ್ರು ಗೊತ್ತಾಗ್ತಾ ಇದೆ? ಎಲ್ಲ ಬೆಂಗಳೂರಿಂದ ಬಂದಿರೋರು ಸರ್. ಅವ್ರು ಇನ್ನ ಅವ್ರು ನಮ್ಗೆ ಫುಲ್ ಡಿಟೇಲ್ ಹೆಸರು ಏನ್ ಹೇಳಿಲ್ಲ ಸರ್. ನಾ ನಿಮ್ ಹೆಸರು ಹೇಳಿ ಅಂದ್ರೆ ನಾವ್ ಅವ್ರು ಯಾರನ್ನ ಕರ್ಸ್ಕೊಂಡು ನಮ್ಮ ಹತ್ರ ಹೆಸರು ಏನು ಹೇಳಕ್ಕಾಗಿಲ್ಲ ಸರ್. ಪೊಲೀಸರು ಎಲ್ಲ ಬಂದು ಅವ್ರು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಟೇಷನ್ ಕುಂಡಿಸಿದಾರೆ. ಇವಾಗ ನಾವು ಅವ್ರ ಹೆಸರು ಕೇಳಕ್ಕೂ ನಮ್ಮನ್ನ ಒಳಗಡೆ ಬಿಟ್ಟಿಲ್ಲ ಸರ್. ಅವ್ರ ಕಡೆಯವರೆಲ್ಲ ಬಂದು ಏನ ಮಾತಾಡ್ತಾ ಇದ್ರೆ ಅವ್ರು ಮಾತಾಡಿದಾದ್ಮೇಲೆ ನೀವ್ ಮಾತಾಡಿ ಅಂತೇಳಿ ಹೊರಗಡೆ ಕಲ್ಸಿದಾರೆ ನಮ್ಮನ್ನ. ಓಕೆ ಓಕೆ, ಬಟ್ ಒಂದು ಒಂದು ಮಾತು ಹೇಳ ರಾಘವೇಂದ್ರ ಅವರೇ. ಸರ್ ಹೇಳಿ ಸರ್. ಹಿಂದೂ ಸಂಘಟನೆಗಳು ಕೇವಲ ಪ್ರೊಟೆಸ್ಟ್ ಮಾಡೋದು ಈ ರೀತಿ ಮಾಡೋದಷ್ಟೇನಾ? ಹಿಂದೂ ಸಂಘಟನೆಗಳು ಎಲ್ಲಾದರೂ ಭಗವದ್ಗೀತೆಯ ಬಗ್ಗೆ, ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ಅಥವಾ ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಈ ರೀತಿ ಮಕ್ಕಳನ್ನ ಕುಡಿಸ್ಕೊಂಡು ಪಾಠ ಮಾಡುವಂತ ಕೆಲಸ ಎಲ್ಲಾದ್ರೂ ಮಾಡಿದೀರಾ ಸರ್? ನಮ್ ಚಿಕ್ಕಬಳ್ಳಾಪುರಲ್ಲಿ ಅದಕ್ಕೆ ಅಂತಾನೆ RSS ಮಹಿಳೆಯರು ಇದಾರೆ ಸರ್. ಮನೆ ಮನೆಗೆ ಹೋಗಿ ಹಿಂದೂಗಳ ಬಗ್ಗೆ ಎಲ್ಲ ಹೇಳೋ ಕೆಲಸ ಮಾಡ್ತಾರೆ. ಇಷ್ಟೇ ಸರ್ ಹಿಂದೂ ಸಂಘಟನೆಗಳು ಈ ಕೆಲಸವನ್ನ ಮಾಡಿದೀರಾ ಅಂತ? ಸರ್ ಇಲ್ಲ ಸರ್, ನಾವ್ ಯಾವತ್ತು ಹೋಗಿ ಒಬ್ರಿಗೆ ಈ ರೀತಿ ಸೇರಿ ಆ ರೀತಿ ಮಾಡಿ ಅಂತ ನಾವ್ ಯಾರು ಹೇಳಿಲ್ಲ ಸರ್. ಮಾಡಿ ಸರ್, ಮಾಡಿದಾಗ ಇನ್ನೊಂದ್ ಕಡೆಯಿಂದ ನಿಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸರ್, ಆ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಮಾತಾಡ್ತಾ ಇದೀರಿ ಸರ್. ಖಂಡಿತ ಮಾಡೇ ಮಾಡ್ತೀರಿ ಸರ್. ಯೋಚನೆ ಮಾಡ್ತಾ ಇರಿ, ಇನ್ನೂ ಅದೇ ರೀತಿಯಾಗಿ ಪ್ಲಾನ್ ಹಾಕೊಳ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರು.